ಹುಬ್ಬಳ್ಳಿಯ ಶಹರ ಠಾಣಾ ಪೊಲೀಸರು ಜನ್ಮಭೂಮಿ ಹೋರಾಟದಲ್ಲಿ ಭಾಗಿಯಾಗಿದ್ದ ಕಾರ್ಯಕರ್ತನನ್ನು ಬಂಧಿಸಿದ್ದನ್ನು ಸಮರ್ಥಿಸಿಕೊಂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರಕರಣದಲ್ಲಿ ಸಮಯ ಆದ ತಕ್ಷಣವೇ ಅಪರಾಧ ಹೋಗಿಬಿಡುತ್ತಾ ಎಂದು ಪ್ರಶ್ನಿಸಿದ್ದಾರೆ ವಿಜಯಪುರದ ಬಿಎಲ್ಡಿಇ ಹೆಲಿಪ್ಯಾಡ್ನಲ್ಲಿ ಮಾತನಾಡಿದ ಅವರು ಯಾವತ್ತೂ ಅಪರಾಧಿ ಅಪರಾಧಿಯಾಗಿಯೇ ಆಗ್ತಾನೆ ಹಳೆಯ ಪ್ರಕರಣವನ್ನು ಮುಗಿಸುವಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸೂಚಿಸಿದ್ದಾರೆ ಹಾಗಾಗಿ ಪ್ರಕರಣವನ್ನು ರಿಓಪನ್ ಮಾಡಲಾಗಿದೆ ಎಂದರು ಕಾಂಗ್ರೆಸ್ ನೀಚ ಸರ್ಕಾರ ಎಂಬ ಪ್ರಹ್ಲಾದ್ ಜೋಶಿ ಹೇಳಿಕೆಗೆ ತಿರುಗೇಟು ನೀಡಿದ ಅವರು ಅಪರಾಧಿಗಳಿಗೆ ಬೆಂಬಲ ಕೊಡುವ ಕೇಂದ್ರ ಸಚಿವ ಜೋಶಿ ಅವರದ್ದು ನೀಚತನ ಈಗ ಅರೆಸ್ಟ್ ಮಾಡಿದರೆ ಏನು ತಪ್ಪು ಬಂಧಿಸಬಾರ್ದು ಅಂತಿದೆಯಾ ಜೋಶಿ ಏನು ಕೋರ್ಟಾ ಜೋಶಿ ಹೇಳಿದ್ದೆ ಅಂತಿಮವೇ ಎಂದು ಪ್ರಶ್ನಿಸಿದ್ರು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ರಾಜಕೀಯವಾಗಿ ಮಾತನಾಡ್ತಿದ್ದಾರೆ ಕಾನೂನಾತ್ಮಕವಾಗಿ ಮಾತನಾಡಲಿ ಕಾನೂನು ಏನು ಹೇಳುತ್ತೋ ಅದನ್ನು ಸರ್ಕಾರ ಮಾಡುತ್ತೆ ಎಂದು ಹೇಳುವ ಮೂಲಕ ಶ್ರೀಕಾಂತ್ ಪೂಜಾರಿ ಬಂಧನವನ್ನು ಸಿಎಂ ಸಿದ್ದರಾಮಯ್ಯ ಸಂಪರ್ಕಿಸಿಕೊಂಡಿದ್ದಾರೆ ಯಾವುದೋ ಒಂದು ಘಟನೆ ನಡೀತು ಅದು ಎಷ್ಟೋ ವರ್ಷ ಆಗೋಗಿದೆ ಅಂದ್ಬಿಟ್ಟು ಆ ಘಟನೆ ಸುಳ್ಳು ಅನ್ನೋಕ್ಕಾಗುತ್ತಾ ತಪ್ಪು ತಪ್ಪೇ ಕೇಸ್ ಓಪನ್ ಆಗಿದೆ ಅರೆಸ್ಟ್ ಆಗಿದೆ ಅದರಲ್ಲಿ ಏನು ತಪ್ಪು ಪ್ರಹ್ಲಾದ್ ಜೋಶಿ ಏನು ಕೋರ್ಟಾ ಅಂತ ಒಂದಷ್ಟು ಜನ ಕಾಂಗ್ರೆಸ್ಸಿಗರ ಆರೋಪ ರಾಮ ಮಂದಿರ ನಿರ್ವಹಣವೇ ಬಿ ಜೆ ಪಿಯ ಲೋಕಸಭಾ ಚುನಾವಣೆ ಲೆಕ್ಕಾಚಾರ ಅಂತ ಹಂಗನ್ಬಿಟ್ಟು ಕಾಂಗ್ರೆಸ್ ಇದ್ದಾರು ಮಾಡಬೇಕಿತ್ತು ನೀವೇನು ಮಾಡಿದ್ರಿ ನೀವು ಮಾಡಿದ್ದಾದರೂ ಏನು ಹೇಳಿ ನಿಮ್ಮ ಸರ್ಕಾರ ಇದ್ದಾಗ ಅನ್ನೋದು ಬಿ ಜೆ ಪಿಯವ್ರ ಪ್ರಶ್ನೆ ನಾವು ಅಟ್ಲೀಸ್ಟ್ ರಾಮ ಮಂದಿರವನ್ನಾದರೂ ಮಾಡಿದ್ದೀವಿ ಅಂತ ಎಸ್ ಸಿ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ನಡುವೆ ಏರ್ಪಡುತ್ತಿರುವಂಥ ಆರೋಪ ಪ್ರತ್ಯಾರೋಪಗಳು ಯಾರು ಸರಿ ಯಾರು ತಪ್ಪು ಜನ ತೀರ್ಮಾನ ಮಾಡ್ತಾರೆ ಅಷ್ಟೇ